ಓಕೆ ಈಗ ಬಿ ಕಾಂಗ್ರೆಸ್ನವರದ್ದು ಮತಗಣಿತ ಲೆಕ್ಕಾಚಾರ ಶುರುವಾಗಿದೆ ಎಚ್ ಡಿ ಕೆ ಹೇಳಿಕೆಯ ಮೇಲೆ ಕಾಂಗ್ರೆಸ್ ಕಾದು ನೋಡಿ ತಂತ್ರಗಾರಿಕೆ ಮಾಡುತ್ತಂತೆ ಯಾಕೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಎಚ್ ಡಿ ಕೆ ಹೇಳಿಕೆ ಪರಿಣಾಮದ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಏನಾಗುತ್ತೆ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಹೇಳಿಕೆಯ ಪರಿಣಾಮ ಅಂತ ಯಾಕೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಪ್ರಾಬಲ್ಯ ಇಲ್ಲದ ಕಾರಣ ಬಿ ಜೆ ಪಿ ಪ್ರಬಲವಾಗಿಲ್ಲದ ಕಾರಣ ಜೆ ಡಿ ಎಸ್ ವಿರೋಧಿ ವೋಟ್ಗಳೆಲ್ಲ ನಮಗೆ ಬೀಳುತ್ತೆ ಕುಮಾರಸ್ವಾಮಿ ಮೇಲೆ ಸಿಟ್ಟು ಮಾಡ್ಕೊಂಡವರೆಲ್ಲ ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಂತ ಕಾಂಗ್ರೆಸ್ನ ಲೆಕ್ಕಾಚಾರ ಹಳೆ ಮೈಸೂರು ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಜೆ ಡಿ ಎಸ್ ವೋಟ್ಗಳು ಸಿಗುತ್ತಾ ಅಂತ ಇವತ್ತು ಅವರು ನಿನ್ನೆ ದಿನ ಬಾಯಿ ತೆಗೆದಿರ್ತಕ್ಕಂಥದ್ದು ನಮ್ಮ ಪಕ್ಷದ ಬಗ್ಗೆ ಪಂಚರತ್ನದಲ್ಲ ನವಗ್ರಹ ಇಡಬೇಕಾಗಿತ್ತು ಹೆಸರು ಅಂತ ಹೇಳಿದ್ದಾರೆ ನಮ್ಮ ಕುಟುಂಬದ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ ಇವತ್ತು ಪ್ರಹ್ಲಾದ್ ಅವರನ್ನು ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಆರ್ ಎಸ್ ಎಸ್ನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿಯವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾ ಬ್ರಾಹ್ಮಣರಿದ್ದಾರಲ್ಲ ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು ಆ ಬ್ರಾಹ್ಮಣ ಬ್ರಾಹ್ಮಣ ವೃತ್ತಿಯಲ್ಲೂ ಬ್ರಾಹ್ಮಣರ ಸಂಸ್ಕಾರದಲ್ಲೂ ಎರಡು ಮೂರು ಥರ ಇದ್ದಾವೆ ಇವರು ಯಾವ ಶೃಂಗೇರಿ ಮಠದ ಒಂದು ಪೇಶಾವರ ಗ್ರೂಪ್ನವರು ಪೇಶವೆಗಳು ಶೃಂಗೇರಿಯ ಮಠವನ್ನು ಹೊಡೆದಂಥರೇನಿದ್ದಾರೆ ಅಲ್ಲಿಯ ದೇವರ ವಿಗ್ರಹವನ್ನು ಆ ಒಂದು ವರ್ಗಕ್ಕೆ ಸೇರಿದಂಥವ್ರು ಇವರು ಇವರು ನಮ್ಮ ಹಳೆ ಕರ್ನಾಟಕದ ಬ್ರಾಹ್ಮಣರಲ್ಲ ಅವರನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಆರ್ ಎಸ್ ಎಸ್ನಲ್ಲಿ ತೀರ್ಮಾನಗಳೇನಾಗಿದೆ ಅವತ್ತು ನಮ್ಮ ಶೃಂಗೇರಿ ಮಠವನ್ನು ಧ್ವಂಸ ಮಾಡಿದಂಥ ಇದೆಂಥವು ದೇಶಸ್ಥ ಬ್ರಾಹ್ಮಣರು ಅಂತ ಇದ್ದಾರಲ್ಲ ಆ ವರ್ಗಕ್ಕೆ ಸೇರಿದವರು ಅವರು ನಮ್ಮ ಕಡೆ ಬ್ರಾಹ್ಮಣರು ಸರ್ವೇ ಜನ ಸುಖಿನೊಬ್ಬ ಅಂತು ಅಂತಾರೆ ಕುಮಾರಸ್ವಾಮಿ ಹೇಳಿದ ಸ್ಟೇಟ್ ಬೆಂಗಳ್ಗೆಲ್ಲ ಒಪ್ಪಲ್ಲ ಬಟ್ ಆರ್ ಎಸ್ ಎಸ್ಟ್ನವ್ರು ತೀರ್ಮಾನ ಮಾಡೋದು ಯಾರು ಮುಖ್ಯಮಂತ್ರಿ ಆಗಬೇಕು ಅದು ಬಂದ್ರಲ್ಲೂ ಅವ್ರು ತೀರ್ಮಾನ ಮಾಡೋದು ಅವರು ಯಾವಾಗ ಮೆಜಾರಿಟಿ ಬಂದಿತ್ತು ಹೇಳ್ಯಪ್ಪ ಐವತ್ತು ಅರ್ವತ್ತು ಬರ್ಬೋದು ಮ್ಯಾಗ ಶೇಖರ ನೋಡಿದ ಇಪ್ಪತ್ತೈದು ಆಗಿದೆ ಪಾಪ ಪಾಪ ಸತ್ ಸತ್ಯ ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಸುಕೇಶ್ ಅವರಿಂದ ಪಡ್ಕೊಳ್ಳ ಸುಕೇಶ್ ಈಗ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟಿಂದ ಅಸಮಾಧಾನಿತರಾಗ್ತಕ್ಕಂಥದ್ದು ಸಹಜವಾಗಿಯೇ ಬ್ರಾಹ್ಮಣ ಸಮುದಾಯ ಬ್ರಾಹ್ಮಣ ಸಮುದಾಯದವರು ಉತ್ತರ ಕರ್ನಾಟಕದಲ್ಲಿ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಹಾಕುವ ವೋಟ್ಗಳೆಲ್ಲವೂ ಕೂಡ ಕಾಂಗ್ರೆಸ್ಗೆ ಟರ್ನ್ ಆಗುತ್ತೆ ಅಂತ ವ್ಯಾಖ್ಯಾನ ಮಾಡ್ಬೋದಾ ಅರವಿಂದ್ ಕೇವಲ ಬ್ರಾಹ್ಮಣ ಸಮುದಾಯ ಒಂದೇ ಅನ್ನುವಂಥದ್ದಲ್ಲ ಕುಮಾರಸ್ವಾಮಿ ಅವರ ಹೇಳಿಕೆಯಿಂದ ಬ್ರಾಹ್ಮಣ ಸಮುದಾಯದವರು ಹಳೆ ಮೈಸೂರು ಭಾಗದಲ್ಲಿ ಏನಾದರೂ ಅಸಮಾಧಾನಗೊಂಡರೆ ಅವರು ಇದುವರೆಗೆ ಜೆ ಡಿ ಎಸ್ ಜೊತೆಗೇನಾದ್ರು ನಿಂತಿದ್ದರೆ ಯಾಕಂದರೆ ಅಲ್ಲಿ ಬಿ ಜೆ ಪಿಯ ಪ್ರಾಬಲ್ಯ ಇಲ್ಲದ ಕಾರಣಕ್ಕಾಗಿ ಅಥವಾ ಕಾಂಗ್ರೆಸ್ನ ವಿರೋಧಿ ವೋಟ್ ಆಗಿ ಏನಾದರೂ ಗುರುತಿಸಿಕೊಂಡಿದ್ದರೆ ಸಹಜವಾಗಿ ಅದರ ಸ್ವಲ್ಪ ಮಟ್ಟಿಗೆ ಲಾಭವಾದರೂ ಕೂಡ ಈ ಹೇಳಿಕೆಯ ನಂತರ ಕಾಂಗ್ರೆಸ್ ಸಿಗ್ಬೋದೇನೋ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಅಂತ ಹೇಳಲಾಗ್ತಿದೆ ಇನ್ನು ಉತ್ತರ ಕರ್ನಾಟಕದ ಕಡೆಗೆ ಹೋದರೆ ಅದು ಬೇರೆ ರೀತಿಯ ಇಂಪ್ಯಾಕ್ಟ್ ಆಗ್ಬೋದು ಅನ್ನುವಂಥದ್ದು ಅಂದರೆ ಬ್ರಾಹ್ಮಣ ಸಿಎಂನೇ ಮಾಡ್ತಾರೆ ಉಳಿದವರಿಗೆ ಅವಕಾಶ ಇಲ್ಲ ಅನ್ನುವಂಥ ಅವರ ಮಾತೆ ನಿಜ ಅನ್ನೋದನ್ನು ನಂಬೋದಾದರೆ ಬಿ ಜೆ ಪಿಯನ್ನು ಬೆಂಬಲಿಸಿದ ಉಳಿದ ಸಮುದಾಯಗಳು ಈ ಬಾರಿ ಬಿ ಜೆ ಪಿಯನ್ನು ಬೆಂಬಲಿಸೋದು ಅನುಮಾನ ಹಾಗಂತ ಅವರೇನು ಜೆ ಡಿ ಎಸ್ನ ಬೆಂಬಲಿಸ್ತಾರೆ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಜೆ ಡಿ ಎಸ್ನ ಅಸ್ತಿತ್ವ ಇಲ್ಲ ಆ ಸಂದರ್ಭದಲ್ಲಿ ಸಹಜವಾಗಿ ಅದೇನಾದರೂ ಲಾಭ ಕಾಂಗ್ರೆಸ್ಗೆ ಆಗ್ಬೋದಾ ಬೇರೆ ಬೇರೆ ಸಮುದಾಯಗಳು ಈ ಹೇಳಿಕೆಯ ಪರಿಣಾಮವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಬಹುದನ್ನು ಹಳೆ ಮೈಸೂರು ಭಾಗದಲ್ಲಿ ಬ್ರಾಹ್ಮಣ ಸಮುದಾಯ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಉಳಿದ ಇತರೆ ಸಮುದಾಯಗಳು ಹೀಗೆ ಕಾಂಬಿನೇಷನ್ ನಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಬಹುದಾ ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿರುವಂತದ್ದು ಹಾಗಾಗಿ ಈ ಹೇಳಿಕೆಗೆ ಪೂರಕವಾಗಿ ಬೇರೆ ಏನೆಲ್ಲ ಕಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗಂಭೀರವಾದ ಚರ್ಚೆಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ಹಾಗಾಗಿ ಕುಮಾರಸ್ವಾಮಿ ಅವರ ಹೇಳಿಕೆಯ ನಂತರದಲ್ಲಿ ಕಾಂಗ್ರೆಸ್ನ ಜಾತಿ ಸಮೀಕರಣದ ಸ್ಟ್ರಾಟಜಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳಬೇಕಾದ್ರೆ ಏನೇನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆರಂಭವಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಅರವಿಂದ್ ಓಕೆ ಹಾಗೆ ಸಂಪರ್ಕದಲ್ಲಿ